ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ನನ್ನ ಚಾನಲ್ ಪವಿತ್ರ ಸ್ಕರಣ ವ್ಲಾಗ್ಸ್ ಬಿಳಿ ಕೂದಲಿಗೆ ಯಾವುದೇ ಹೇರ್ ಡೈ ಬಳಸದೆ ಕೂದಲನ್ನು ಕಪ್ಪಾಗಿಸಬಹುದು ಹೇಗೆ ಅಂತೀರಾ ಈ ಎರಡು ಎಣ್ಣೆಯನ್ನು ಬಳಸಿದ್ರೆ ಸಾಕು ಯಾವುದೇ ರೀತಿಯ ಹೇರ್ ಡೈ ಬೇಕಾಗಿಲ್ಲ ಎಂದದೆ ಹಳೆಯ ಬಿಳಿ ಕೂದಲಾದರೂ ಸಹ ಕಪ್ಪಾಗಿಸಬಹುದು ಪೌಷ್ಟಿಕಾಂಶದ ಕೊರತೆಯಿಂದ ಕೂದಲು ತೆಳುವಾಗೋದು ಉದುರೋದು ದುರ್ಬಲ ಆಗೋದು ಈ ರೀತಿ ಶುರುವಾಗತ್ತೆ ಮತ್ತು ನಾವು ಕೂದಲನ್ನು ಸ್ನಾನ ಮಾಡಿದ ನಂತರ ಎಣ್ಣೆ ಹಚ್ಚಿದಾಗ ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗತ್ತೆ ನಾವು ಈ ಒತ್ತಡದ ಜೀವನ ಶೈಲಿನಲ್ಲಿ ಕೂದಲನ್ನು ಬಿಕ್ಕಿಯಾಗಿ ಕಟ್ಕೊತೀವಿ ಅಥವಾ ಲೂಸಾಗಿ ಲೂಸ್ ಹೇರ್ ಬಿಡ್ತೀವಿ ಈ ಸ್ನಾನ ಮಾಡಿದ ನಂತರ ಹೇರ್ನ ಡ್ರೈ ಮಾಡಿಸ್ಕೊಳೋಕೆ ಮಾಡ್ಕೊಳ್ಳೋಕೋಸ್ಕರ ಹೇರ್ ಡ್ರೈಯರ್ನ ಯೂಸ್ ಮಾಡ್ತೀವಿ ಆ ಒಂದು ಬಿಸಿ ಶಾಖದಿಂದ ಕೂದಲಿಗೆ ತುಂಬಾ ಸಮಸ್ಯೆ ಉಂಟಾಗುತ್ತೆ ಈ ರೀತಿ ಎಲ್ಲ ಆಗಿ ಕೂದಲು ಉದುರೋದು ತೆಳುವಾಗೋದು ಕಪ್ ಬಣ್ಣ ಆಗಿ ಬಿಳಿ ಆಗೋದು ಇಂಥದ್ದೆಲ್ಲ ಆಗೋದುಂಟು ಕೂದಲು ಬಿಳಿ ಬಿಳಿಯಾಗ್ತಾ ಇದೆ ಅಂತ ಕೆಲವ್ರಿಗೆ ಗೊತ್ತಾಗಿದ ತಕ್ಷಣ ಈ ಒಂದು ಕೆಲವೊಂದು ಮನೆ ಮದ್ದನ್ನು ಉಪಯೋಗ ಮಾಡಿ ಬರೋದಕ್ಕೂ ಮುಂಚೆನೇ ನಾವು ತಡಿಬಹುದಾಗಿದೆ ಮೆಂತ್ಯ ಬೀಜವನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಬೇಕಾಗತ್ತೆ ನಂತರ ನೀರನ್ನು ಫಿಲ್ಟ್ರ್ ಮಾಡಿ ಇದನ್ನು ಪೇಸ್ಟ್ ರೀತಿಯಾಗಿ ಮಾಡಿಕೊಳ್ಬೇಕಾಗತ್ತೆ ಈ ಒಂದು ಪೇಸ್ಟನ್ನು ಕೂದಲಿಗೆ ಬುಡದಿಂದಲೂ ಸಹ ಹಚ್ಚಿ ಒನ್ ಅವರ್ ಆದ ನಂತರ ಸ್ನಾನವನ್ನು ಮಾಡೋದ್ರಿಂದ ಕೂದಲಿಗೆ ಉತ್ತಮವಾದ ಪೌಷ್ಟಿಕಾಂಶವೂ ಸಿಗುತ್ತೆ ಉದುರಿಯುವಂಥ ಕೂದಲು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಕೊಬ್ಬರಿ ಎಣ್ಣೆಯನ್ನು ಕೊಬ್ಬರಿ ಎಣ್ಣೆ ಸರ್ವ ಸಮಸ್ಯೆಗಳಿಗೂ ಸರ್ವ ರೋಗಗಳಿಗೂ ರಾಮಬಾಣ ಇದರ ಬಳಕೆಯಿಂದ ಕೂದಲಿನ ಎಲ್ಲ ಸಮಸ್ಯೆಗಳನ್ನ ನಾವು ದೂರ ಮಾಡಬಹುದು ಪ್ರತಿದಿನ ಕೂದಲಿನ ಬುಡದಿಂದ ಎರಡು ಚಮಚ ಕೊಬ್ಬರಿ ಎಣ್ಣೆಯನ್ನು ಪ್ರತಿದಿನ ಹಚ್ತಾ ಬಂದರೆ ಕೂದಲು ಉದುರುವಿಕೆ ಸಮಸ್ಯೆ ದೂರ ಆಗುತ್ತೆ ಮತ್ತು ಪೋಷಣೆ ಮಾಡದೇ ಇರುವಂಥ ಕೂದಲು ಸಹ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಈ ಮೆಂತ್ಯ ಮತ್ತು ಕೊಬ್ಬರಿ ಎಣ್ಣೆನ ಮೆಂತ್ಯವನ್ನು ವಾರದಲ್ಲಿ ಒಂದು ಸಲ ಕೊಬ್ಬರಿ ಎಣ್ಣೆನಲ್ಲ ದಿನ ಹಚ್ಚಬಹುದು ಅಥವಾ ವಾರದಲ್ಲಿ ಎರಡು ಸಲ ಆದರೂ ಹಚ್ತಾ ಬರಬಹುದು ಇದರಿಂದ ಕೂದಲಿನ ಸಮಸ್ಯೆ ದೂರ ಆಗುತ್ತೆ